ಸರಿ ಸಡನ್ ಅಂತ ಬಂದಾಗ ಎಲ್ಲರೂ ಸ್ವಲ್ಪ ಅನುಕೂಲ ಆಗಿದ್ದಂತರ ಸಹಾಯಕ್ಕೆ ಬಂದರು ಈ ಸಲ ಅವರೇ ಸಂಕಷ್ಟದಲ್ಲಿ ಇದ್ದಾರೆ ಈಗ ಕಳೆದ ವರ್ಷದ ದುಡಿಮೆಯನ್ನು ಅವರು ಕಳೆದುಕೊಂಡಿದ್ದರಿಂದ ತಮ್ಮ ಆದಾಯವನ್ನು ಕಳೆದುಕೊಂಡಿದ್ದರಿಂದ ಈ ಸಾರಿ ಆ ವೇಗದಲ್ಲಿ ಮುಂದೆ ಬರ್ತಾ ಇಲ್ಲ ಆದರೂ ಕೂಡ ಅಲ್ಲಲ್ಲೇ ಒಂದಿಷ್ಟು ಜನ ಮುಂದೆ ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದು ಫಸ್ಟ್ ಈಗ ರೋಗಿಗಳನ್ನು ಕಾಪಾಡಿಕೊಳ್ಳೋ ಕಡೆ ಕೆಲಸ ಎರಡನೇದು ಆಮೇಲೆ ಜೀವನದ ಕಡೆಗೆ ಫಸ್ಟ್ ಜೀವ ಉಳಿಸಿಕೊಂಡು ಜೀವನವನ್ನು ಸುಧಾರಿಸುವಂತ ಕೆಲಕಡೆ ಯೋಚನೆ ನಡೀತಾ ಇದೆ ಸರ್ಕಾರ ಕೊಡುವ 10 ಕೆಜಿ ಅಕ್ಕಿ ಕೊಡ್ತೇವೆ ಬಾಕಿ ಅಂತ ಹಣ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಸ್ಥಳೀಯವಾಗೂ ಕೂಡ ನಾವು ನಾಡಿದ್ದು ಶುಕ್ರವಾರ ದಿವಸ ಕಾರ್ಪೊರೇಷನ್ ಎಲ್ಲ ಕಾರ್ಪೊರೇಟರ್ಸ್ಗಳ ಸಭೆಯನ್ನು ಸಚಿವರು ಕರೆದಿದ್ದಾರೆ ಆಯಾ ಕಾರ್ಪೊರೇಷನ್ ವಾರ್ಡ್ ಒಳಗೆ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ಅಲ್ಲಿಯ ಜನಪ್ರತಿನಿಧಿಯ ಮುಂದಿಟ್ಟುಕೊಂಡೇ ನಿಯಂತ್ರಿಸಬೇಕು ಆ ವಾರ್ಡ್ ಅಲ್ಲಿ ಇರತಕ್ಕಂತ ಈ ಸಾಂಕ್ರಾಮಿಕ ರೋಗವನ್ನು ನಿಯಂತ್ರಿಸುವುದು ಹೇಗೆ ಅಥವಾ ಅಲ್ಲಿ ಕಾಯಿಲೆ ಬಂದಂತವರ ಬದುಕು ಹೇಗಿದೆ ಅಲ್ಲಿ ಬಡವರ ಸ್ಥಿತಿ ಏನಿದೆ ಅಂತ ಅವರ ಜನಪ್ರತಿನಿಧಿಗಳನ್ನು ಅಷ್ಟು ಜನ 35 ಜನರನ್ನು ಉಪಯೋಗಿಸಿಕೊಂಡು ವಿಚಾರವನ್ನು ಶುಕ್ರವಾರ ಸನ್ಮಾನ್ಯ ಸಚಿವರು ಈಶ್ವರಪ್ಪನವರು ಮಾಡಲಿದ್ದಾರೆ ನಾವು ಆ ಸಭೆಯಲ್ಲಿ ಇರ್ತೇವೆ ಆ ಥರ ಎಲ್ಲರನ್ನೂ ಗಮನಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ನಗರದ ಮಟ್ಟಿಗಂತೂ ನಡೀತದೆ